ವೀಕ್ಷಕರೇ, ಈಗ ತುಮಕೂರಿನ ಮಹಾನಗರ ಪಾಲಿಕೆಯಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಸುದ್ದಿಗಳನ್ನ ಮಾಡ್ತಾ ಇರ್ತೀವಿ. ಅಲ್ಲಿ ಮಾಡುವಂತಹ ಕೆಲವೊಂದಷ್ಟು ಗಮನದಾರಿ ಕೆಲಸಗಳಿರ್ತವೆ, ಈ ವಿಚಾರಗಳ ಬಗ್ಗೆ ನಾವು ಸುದ್ದಿ ಮಾಡ್ತಾ ಇರ್ತೀವಿ. ಇವತ್ತಿನ ಚರ್ಚೆ ಅಥವಾ ವಿಷಯ ಏನಪ್ಪ ಅಂತಂದ್ರೆ, ತುಮಕೂರಿನ ಮಹಾನಗರ ಪಾಲಿಕೆಯಲ್ಲಿ 5 ಕೋಟಿ ರೂಪಾಯಿ ಮಂಗಾಮಯ ಆಗಿದೆಯಂತೆ. 5 ಕೋಟಿ ರೂಪಾಯಿ ಇಲ್ವೇ ಇಲ್ವಂತೆ. ಎಲ್ಲೋಯ್ತು ಹಾಗಾದ್ರೆ 5 ಕೋಟಿ? ಯಾವ ಅನುದಾನದಲ್ಲಿ ಬಂದಂತಹ 5 ಕೋಟಿ ರೂಪಾಯಿಗೆ ಲೆಕ್ಕ ದಿಕ್ಕು ಇಲ್ದಂಗೆ ಎಲ್ಲೋಯ್ತು ಹಾಗಾದ್ರೆ? ಈ ಒಂದು 5 ಕೋಟಿ ವಿಚಾರ ಬೆಳಕಿಗೆ ಬಂದಿದ್ದಾದ್ರೂ ಹೇಗೆ? ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ಇನ್ನು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ 5 ಕೋಟಿ ರೂಪಾಯಿ ಮಂಗಮಯವಾಗಿದೆಯಂತೆ. SFC ನಿಧಿಯ 5 ಕೋಟಿ ರೂಪಾಯಿಗೆ ಲೆಕ್ಕನೇ ಕೊಡ್ತಾ ಇಲ್ಲ ಮಹಾನಗರ ಪಾಲಿಕೆ. 5 ಕೋಟಿ ರೂಪಾಯಿ ಏನಿದೆ SFCಯಿಂದ ಬರುವಂತಹ ನಿಧಿ ಏನಿದೆ, ಸೊ ಈ 5 ಕೋಟಿಗೆ ಮಹಾನಗರ ಪಾಲಿಕೆ ಅಂದರೆ ತುಮಕೂರಿನ ಮಹಾನಗರ ಪಾಲಿಕೆ ಲೆಕ್ಕನೇ ಕೊಡ್ತಾ ಇಲ್ಲ. 5 ಕೋಟಿ ರೂಪಾಯಿಗೆ ಮಹಾನಗರ ಪಾಲಿಕೆ PWDಯಲ್ಲೂ ಕೂಡ ಯಾವುದೇ ಮಾಹಿತಿ ಇಲ್ಲ, ಯಾರು ಕೂಡ ಉತ್ತರ ಕೊಡೋದಕ್ಕೆ ರೆಡಿನೇ ಇಲ್ಲ ಏನಾಯಿತು ಅಂತಂದರೆ. ಇನ್ನು ಪಾಲಿಕೆಯಿಂದ 5 ಕೋಟಿ PWD ಕಾರ್ಯಪಾಲಕ ಇಂಜಿನಿಯರ್ಗೆ ವರ್ಗಾವಣೆ ಆಗಿದೆ. ಹೆಂಗೆ ವರ್ಗಾವಣೆ ಆಯ್ತು ಹಾಗಾದರೆ? ಯಾವ ಅನುದಾನದ ಅಂದರೆ ಯಾವ ಒಂದು ಕೆಲಸಕ್ಕೆ ಇದು ವರ್ಗಾವಣೆ ಆಯ್ತು ಹಾಗಾದರೆ? ಆದರೆ ಈ ಅನುದಾನ ಏನಿದೆ, ಇದು ಬಳಕೆ ಆಗಿರೋ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಈ 5 ಕೋಟಿ ರೂಪಾಯಿನ ಯಾವ ಕಡೆ ಉಪಯೋಗಿಸಿದ್ದಾರೆ, ಯಾವ ಕೆಲಸಕ್ಕೆ ಉಪಯೋಗಿಸಿದ್ದಾರೆ, ಎಲ್ಲೂ ಮಾಹಿತಿ ಇಲ್ಲ. ಈ ಕಾಮಗಾರಿ ಏನಿದೆ ಇದರ ವಿವರ ಇಲ್ಲದೆ ಆಘಾತಕಾರಿ ವಿಚಾರ ಅಂತಂದರೆ, RTI ಇದರಲ್ಲೇ RTIಗೆ ಯಾರು ಸಲ್ಲಿಸಿದ್ರು, ಇಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಹಾಗಾದರೆ ಇನ್ನೂ ಎಷ್ಟು ಕೋಟಿ ಹಣ ಇಲ್ಲಿ ಮಂಗಮಯ ಆಗಿರ್ಬೋದು ಯೋಚನೆ ಮಾಡಿ ತುಮಕೂರಿನ ಮಹಾನಗರ ಪಾಲಿಕೆಯಲ್ಲಿ. ಇನ್ನು ಸಾಮಾಜಿಕ ಹೋರಾಟಗಾರ GK ಶ್ರೀನಿವಾಸ್ ಅವರಿಂದ RTI ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ತದನಂತರ ಈ 5 ಕೋಟಿಯ ವಿಚಾರ ಏನಿದೆ ಇವಾಗ ಬೆಳಕಿಗೆ ಬಂದಿರುವಂಥದ್ದು. ಹಾಗಾದರೆ ಏನು ಮಾಡಿದ್ರು ಈ 5 ಕೋಟಿನ, ಹೆಂಗೆ ವರ್ಗಾವಣೆ ಮಾಡಿದ್ರು, ಜೊತೆಗೆ ಅವ್ರ ಹತ್ರ ಮಾಹಿತಿನೂ ಕೊಡೋಕ್ಕಾಗ್ತಾ ಇಲ್ಲ, ಏನೂ ಮಾಹಿತಿ ಕೊಡ್ತಾ ಇಲ್ಲ. ಆ PWDಯ ಕಾರ್ಯಪಾಲಕ ಇಂಜಿನಿಯರ್ ಹೇಳಿದರೆ ಅವ್ರಿಗೆ ನೋಡಿ ಅಲ್ಲಿ ಅರ್ಜಿ ಸಲ್ಲಿಸಿರೋದು ಕೂಡ ಇದೆ. ಅಲ್ಲಿ ಒಂದು ದೃಶ್ಯಾವಳಿನಲ್ಲಿ ಬರ್ತಾ ಇದೆ, ಇನ್ನೊಂದು ದೃಶ್ಯಾವಳಿನಲ್ಲಿ ಮಹಾನಗರ ಪಾಲಿಕೆ ಏನಿದೆ, ತುಮಕೂರಿನ ಮಹಾನಗರ ಪಾಲಿಕೆ ಇದೆ. ಈ ಕಡೆ ಪಕ್ಕದಲ್ಲಿ RTIನಲ್ಲಿ ಏನು ಅರ್ಜಿ ಸಲ್ಲಿಸಿದ್ರು ಅದರದ್ದು ಎಲ್ಲ ವಿಚಾರಗಳು ಇವಾಗ ಬಹಿರಂಗವಾಗಿರುವಂಥದ್ದು. SFC ನಿಧಿಯಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಸ್ಗಳಿಗೆ ಕೊಡ್ತಾರೆ, ಫಂಡಿಂಗ್ಸ್ ಅಂತ ಕೊಡ್ತಾರೆ. ಸೊ ಆ ಫಂಡಿಂಗಲ್ಲಿ ಇವರು ಏನು ಮಾಡಿದ್ರು ಹಾಗಾದರೆ, ಎಲ್ಲಿ ಹೋಯ್ತು 5 ಕೋಟಿ? ಅವ್ರಿಗೆ ವರ್ಗಾವಣೆ ಮಾಡಿದ್ದೀರಾ, ಓಕೆ, ವರ್ಗಾವಣೆ ಮಾಡಿ ಏನಾಯಿತು, ಮುಂದಕ್ಕೆ ಏನಾಯಿತು, ಇದೆಲ್ಲ ಮಾಹಿತಿ ಇಲ್ವಾ ಹಾಗಾದರೆ? ಅಥವಾ ಇದೇ ರೀತಿಯಾಗಿ ಎಷ್ಟೋ ಕೋಟಿ ಹಣನ ಇದೇ ರೀತಿ ವರ್ಗಾವಣೆ ಮಾಡ್ಕೊಂಡಿದಾರ ಮಾಡಿದಾರಾ, ಹೇಗೆ ನೋಡಿ? ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಪ್ರಶ್ನೆ ಮಾಡೋರಿಲ್ಲ ಅಂತಂದಾಗ ಈ ತಿನ್ನೋರು ಬಾಚ್ಕೊಂಡು ಹೋಗೋರು ತುಂಬ್ಕೊಂಡು ಹೋಗೋರು ಅಂತ ಹೇಳ್ತಾರಲ್ಲ, ಅವರೆಲ್ಲರೂ ಜಾಸ್ತಿ ಆಗ್ತಾರೆ. ಅದೇ ರೀತಿಯಾಗಿ ಆಗ್ತಾ ಇದೆಯಾ ಅನ್ನೋ ಅನುಮಾನ ಇಲ್ಲಿ ಮೂಡ್ತಾ ಇರುವಂಥದ್ದು ತುಮಕೂರಿನ ಮಹಾನಗರ ಪಾಲಿಕೆಯಲ್ಲೂ ಕೂಡ. ಯಾಕೆ ಅಂತಂದರೆ ಸ್ಮಾರ್ಟ್ ಸಿಟಿ ಏನಂತ ಘೋಷಣೆ ಮಾಡಿದ್ರು, ಸ್ಮಾರ್ಟ್ ಸಿಟಿ ಅಂತ ಘೋಷಣೆ ಮಾಡಿದಾಗ ತುಮಕೂರು ಹೆಸರು ಕೂಡ ಬಂತು. ಇಡೀ ಜನರಲ್ಲಿ ಹರ್ಷೋದ್ಗಾರ, ಖುಷಿ, ನಮ್ಮ ಊರು ಕೂಡ ಸೆಲೆಕ್ಟ್ ಆಯ್ತಲ್ಲ ಅಂತ. ಅದೇ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇವತ್ತು ಸಾಕಷ್ಟು ಕೆಲಸ ಕಾಮಗಾರಿಗಳು ಆಗ್ತಾ ಇದ್ದಾವೆ.
ಹಾಗಾದ್ರೆ ಎಲ್ಲ ಕಾಮಗಾರಿಗಳಲ್ಲೂ ಇದೇ ರೀತಿಯಾಗಿ ಏನಾದರೂ ಗೋಲ್ಮಾಲ್ ನಡೀತಾ ಇದೆಯಾ, ಅಥವಾ ಪಾಲಿಕೆಯಿಂದ ನಡೆಯುವಂತಹ ಕೆಲವೊಂದು ಕಾಮಗಾರಿಗಳಲ್ಲಿ ಇದೇ ರೀತಿಯಾದಂತಹ ಕೆಲಸಗಳು ಮಾಡ್ತಾ ಇದ್ದಾರಾ? ಈ ಎಲ್ಲ ಅನುಮಾನಗಳೀಗ ಮೂಡ್ತಾ ಇರುವಂಥದ್ದು ಅವರೇ ಉತ್ತರ ಕೊಡಬೇಕು. ಯಾವ ಕಾರ್ಯಕ್ಕೆ ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ, ಅಥವಾ ಏನಕ್ಕೆ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ರು 5 ಕೋಟಿ ರೂಪಾಯಿ ಹಣನ, ಹೇಗೆ, ಇವೆಲ್ಲವಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಏಕೆ 1-2 ಕೋಟಿ ಅಲ್ಲ ರೀ, 1 ರೂಪಾಯಿ ಆದರೂ ಕೂಡ ಜನದ್ದೇ ದುಡ್ಡಿದು, ಬೇರೆ ಯಾರ್ದು ಅಲ್ಲ. ಸರ್ಕಾರದಿಂದ ಮಂಜೂರಾಗಬಹುದು, ಬಟ್ ಆದರೆ ನಾವು ಕಟ್ಟುವಂಥ ಟ್ಯಾಕ್ಸ್ ಹಣ ಏನಿದೆ ಅದರಿಂದನೇ ಬರುವಂಥದ್ದು, ಬೇರೆ ಯಾವುದರಿಂದನೂ ಬರೋದಲ್ಲ ಇದೆಲ್ಲ. ಸೊ ಹಾಗಾಗಿ ಉತ್ತರ ಕೊಡಬೇಕೀಗ ಅವರು ಎಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ, ಯಾವ ಕಾಮಗಾರಿಗೆ ಉಪಯೋಗಿಸ್ಕೊಂಡಿದ್ದಾರೆ. ಯಾಕೆಂದರೆ ಮಾಹಿತಿ ಇದ್ದೇ ಇರುತ್ತೆ. ಈಗ ನೋಡಿ, 1 ರೂಪಾಯಿ ಸ್ಯಾಂಕ್ಷನ್ ಆದರೂ ಕೂಡ ಈ ಕಾಮಗಾರಿಗೆ ಅಂತ ಅಪ್ಲೈ ಮಾಡಿದಾಗ ಆ ಕಾಮಗಾರಿಗೆ ಎಷ್ಟು ಬೇಕು ಅಷ್ಟನ್ನು ಸ್ಯಾಂಕ್ಷನ್ ಮಾಡ್ತಾರೆ, ಸ್ಯಾಂಕ್ಷನ್ ಆದಾಗ ಕೊಡ್ತಾರೆ. ಯಾವುದೇ ಕಾಮಗಾರಿ ಆದರೂ ಅಷ್ಟೇ, ಸುಮ್ಮನೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ನಿಟ್ಟಿನಲ್ಲಿ ಹೇಳೋದಾದರೆ, ಇವರು ಯಾವ ಕಾಮಗಾರಿಯ ವಿಚಾರವಾಗಿ ಇದನ್ನು ಅಂದರೆ ಸ್ಯಾಂಕ್ಷನ್ ಮಾಡಿಕೊಂಡ್ರು ಅಂದರೆ, ಇವರೇ ಮಾಡ್ಕೊಂಡಿರುವಂಥದ್ದು, ಬಂದಿರುವಂತಹ ಫಂಡಿಂಗ್ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಬಟ್ ಯಾಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು, ಯಾವ ಕಾಮಗಾರಿ ಟ್ರಾನ್ಸ್ಫರ್ ಮಾಡಿಕೊಂಡ್ರು ಅದೆಲ್ಲ ಮಾಹಿತಿ ಇಲ್ಲ, ನಾವ್ಯಾರು ಕೇಳಬಾರ್ದು. ಯಾಕಂದ್ರೆ ಆಲ್ರೆಡಿ ಮಾಡ್ಕೊಂಡಿದ್ದಾರೆ, ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಈ ಸಾಮಾಜಿಕ ಹೋರಾಟಗಾರ ಜಿ ಕೆ ಶ್ರೀನಿವಾಸ್ ಏನಿದ್ದಾರೆ, ಅವರು RTI ಅರ್ಜಿನ ಸಲ್ಲಿಸ್ತಾರೆ. ಈ ವಿಚಾರವಾಗಿ ಅವರಿಗೆ ಮಾಹಿತಿ ಬರುತ್ತೆ, ಆ ಮಾಹಿತಿ ಮೇರೆಗೆ RTI ಅರ್ಜಿಯನ್ನು ಹಾಕಿದಾಗ ಅಲ್ಲಿ ಈ ವಿಚಾರ ಬರುತ್ತೆ. ಏನು SFC ಫಂಡಿಂದ ನಿಧಿಯಿಂದ ಬಂದಂತಹ 5 ಕೋಟಿ ರೂಪಾಯಿ ಏನಿತ್ತು, ಇದಕ್ಕೀಗ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾವುದೇ ಉತ್ತರನ ಕೊಡ್ತಾ ಇಲ್ಲ. ಯಾಕಂದರೆ ಇದು ಒಂದು ಬಾರಿ ಅಲ್ಲ, ಕೆಲವೊಂದು ಬಾರಿ ನಾವು ನೋಡಿದ್ದೀವಿ ಎಷ್ಟೋ ವಿಚಾರಗಳಲ್ಲಿ ಇದೇ ರೀತಿಯಾಗಿ ಅದಕ್ಕೆ ಲೆಕ್ಕಪತ್ರ ದಿಕ್ಕು ದೆಸೆ ಏನು ಇರೋದಿಲ್ಲ, ಏನೋ ಒಂದು ಮಾಡ್ತಿರ್ತಾರೆ. ಯಾಕಂದರೆ ಕೇಳೋರು ಬೇಕಲ್ಲ, ಪ್ರಶ್ನೆ ಮಾಡೋರು ಬೇಕಲ್ಲ. ಇವಾಗ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ, ಇವಾಗ ಉತ್ತರವನ್ನು ಕೊಡಬೇಕಾಗುತ್ತೆ. ಅಥವಾ ಇನ್ನೂ ಇದೇ ರೀತಿಯಾಗಿ ಏನಾದರೂ ಒಂದಷ್ಟು ಯೋಜನೆ ಅಡಿ ಬಂದಂತಹ ಫಂಡಿಂಗ್ಸ್ ಏನಿರುತ್ತೆ ಅವೆಲ್ಲವನ್ನು ಇದೇ ರೀತಿಯಾಗಿ ಉಪಯೋಗಿಸ್ಕೊಂಡಿದ್ದಾರಾ, ಇವರು ಇದೇ ರೀತಿಯಾಗಿ ಏನಾದರೂ ಮುಚ್ಚುಮರೆ ಮಾಡಿದ್ದಾರಾ, ಇವೆಲ್ಲವನ್ನೂ ಕೂಡ ಖುದ್ದಾಗಿ ಯಾರು ಅದಕ್ಕೆ ಸಂಬಂಧಪಟ್ಟಿದ್ದಾರೋ ಅವರೇ ಉತ್ತರ ಕೊಡಬೇಕಾಗುತ್ತೆ. ಇಸಿ ನಿನ್ನ ಈ ವಿಚಾರ ಬೆಳಕಿಗೆ ಬರಲಿಕ್ಕೆ ಕಾರಣರಾದಂತಹ ಸಾಮಾಜಿಕ ಹೋರಾಟಗಾರ ಜಿ ಕೆ ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ನೋಡಿ, ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ, ಯಾಕಂದ್ರೆ ಈಗ ಕೆಲವೊಂದಷ್ಟು ಫಂಡಿಂಗ್ಸ್ ಇಂದ ಬರುವಂತಹ ಹಣ ಏನಿದೆ ಕೆಲವು ಬಾರಿ ಇದೇ ರೀತಿಯಾಗಿ ಅಲ್ಲಿ ಇಲ್ಲಿ ವರ್ಗಾವಣೆ ಆಗಿರುತ್ತೆ, ಅದಕ್ಕೆ ದಿಕ್ಕು ದೆಸೆ ಏನು ಇರೋದಿಲ್ಲ. ನಿಮಗೆ ಫಸ್ಟ್ ಆಫ್ ಆಲ್ ಹೇಗೆ ಮಾಹಿತಿ ಸಿಕ್ತಿದ್ದು? ಇದು ನಾನು ಆಡಿಟ್ ರಿಪೋರ್ಟ್ ಅಂತ ತಗೊಂಡೆ. ಪ್ರತಿ ವರ್ಷ ಆಡಿಟ್ ಆಗುತ್ತೆ ನಗರ ಪಾಲಿಕೆದು ಎಲ್ಲ ಲೆಕ್ಕ ಪತ್ರಗಳು. ಅದರಲ್ಲಿ ಇದಕ್ಕೆ ಅಬ್ಜೆಕ್ಷನ್ ಹಾಕಿದ್ರು. 5 ಕೋಟಿನೇ SFC ವರ್ಗಾವಣೆ ಮಾಡಿದರೆ ಕಾಮಗಾರಿದು ಯಾವುದೇ ವಿವರ ಇಲ್ಲ ಅಂತ ಹೇಳಿ ನಾನು ಅದನ್ನ ಮಾಹಿತಿ ಹಕ್ಕಲ್ಲಿ ನಗರ ಪಾಲಿಕೆಗೆ ಹಾಕಿದೆ. ಅವ್ರು ಅದನ್ನ PWಗೆ ವರ್ಗಾಯಿಸ್ಬಿಟ್ಟು ಈಗ ಮಾಹಿತಿ ಕೊಡಿ ಅಂತ ಅಂದ್ರು. PWರ ಹತ್ರ ಹೋಗಿ ಅಲ್ಲಿ ಹೋಗಿ ಹೋದೆ, ನಾನು ಅಲ್ಲಿಗೂ ಹೋದೆ, ನಾನೇನು ಹೋಗಂಗಿಲ್ಲ, ಆದ್ರೂ ಅಲ್ಲಿಗೆ ಹೋದೆ, ಮಾಹಿತಿ ಕಳಿಸ್ತೀವಿ ಅಂತ ಹೇಳಿದವರು ಕಡೆ ಈ ರೀತಿ ಲೆಟರ್ ಕಳಿಸಿದ್ರು. ಅದನ್ನ ಮಾಹಿತಿ ಇದ್ದವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೋಗಿದೆ ಅಲ್ಲಿ ತಗೊಳ್ಳಿ, ಅವರು ನಮ್ಮ ಹತ್ರ ಯಾವ್ದೇ ಇಲ್ಲ ಅಂದ್ರು. ಅಂದ್ರೆ 5 ಕೋಟಿ ಹಣಕ್ಕೆ ಯಾವ್ದೇ ಕಾಮಗಾರಿ ಆಗ್ದಲೆ ವರ್ಗಾವಣೆ ಸಹ ಇಲ್ಲಿ ಕಳಿಸಿದ್ದಾರೆ ದುಡ್ಡು ಅಂದ್ರೆ, ನಗರ ಪಾಲಿಕೆ ಸದಸ್ಯರುಗಳೆಲ್ಲ ಏನ್ ಮಾಡ್ತಾ ಇದ್ರು, ಜನಪ್ರತಿನಿಧಿಗಳು, ಇಲ್ಲಿ ಇಂಜಿನಿಯರ್ ಇಲ್ಲಿಲ್ವಾ, ಇಲ್ಲೇನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ, ಜೂನಿಯರ್ ಇಂಜಿನಿಯರ್ ಇದ್ದಾರೆ, ಇಷ್ಟು ಜನ ಇಂಜಿನಿಯರ್ ಇದ್ಮೇಲೆ ನಗರಸಭೆ ಬಂದಿದ್ದ ದುಡ್ಡನ್ನ ನಗರ ಪಾಲಿಕೆ ಕಟ್ ಮಾಡ್ಬೇಕಾದ್ರೆ ಇವ್ರು ಯಾಕೆ ಹಿಂಗ್ ಮಾಡಿದ್ರು? ಈಗ ಒಂದು ಒಂದು ಪ್ರಶ್ನೆ, ಈಗ ಯಾವ್ದೇ ಒಂದು ಫಂಡಿಂಗ್ಸ್ ಈ ತರ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತಂದಾಗ ಅದು
ಮಹಾನಗರ ಪಾಲಿಕೆಯ ಮೇಯರ್ ಅವರ ಗಮನಕ್ಕೆ ಬರುತ್ತಾ ಬರಲ್ವಾ? ಬಂದೇ ಬರ್ತದೆ. ಮತ್ತೆ ಹೇಗ್ ಸುಮ್ಮನೆ ಆಗ್ತದ? ಮತ್ತೆ ಅವ್ರ ಹೇಗ್ ಸುಮ್ಮನಿದ್ರು? ಇದೆಲ್ಲ ಗೊತ್ತಿದ್ದು ಕೂಡ ಅವ್ರ ಹೇಗ್ ಸುಮ್ಮನಿದ್ರು? ಅವ್ರ ಹತ್ರ ಮಾಹಿತಿ ಇಲ್ವಾ? ಹಾಗಾದ್ರೆ ಅವ್ರ ಹತ್ರ ಇಲ್ವಲ್ಲ, ಅಲ್ಲಿ ನಗರ ಪಾಲಿಕೆಯಲ್ಲಿ ಇಲ್ವೇ ಇಲ್ಲ ಅಂತಾರಲ್ಲ ಈಗ. ಹಾಗಾದ್ರೆ ಇನ್ನು ಎಷ್ಟು ಕಾಮಗಾರಿಗಳು ಬಂದಿರುವಂತಹ ಫಂಡಿಂಗ್ಸ್ ಇದೇ ರೀತಿಯಾಗಿ ಮಂಗಮಯ ಆಗಿದವ ಗೊತ್ತಿಲ್ಲ ಹಾಗಾದ್ರೆ? ಇಲ್ಲ ಆಗಿದಾವೆ ಕೆಲವೆಲ್ಲ, ಅಲ್ಲಿ ತುಂಬಾ ಅಬ್ಜೆಕ್ಷನ್ ಹಾಕಿದ್ರೆ. ಇನ್ನೊಂದು ನಿಮ್ಗೆ ಒಂದು ಬೋರ್ವೆಲ್ ವಿಚಾರ ಹೇಳ್ತೀನಿ. ಒಂದ್ ಎರಡು ಬೋರ್ ಕೊಡಿತಾರೆ, ಒಂದು ಇವನ ಹತ್ರ ಯಾವುದು ಪೈಎಫ್ ಕಾಲೇಜ್ ಹತ್ರ ಒಂದು, ಇನ್ನೊಂದು ಎಸ್ ಎಸ್ ಸಿ ಕಾನೂನಿಗೆ ಎರಡು ಬೋರ್ ಕೊಡಿತಾರೆ. ಆ ಎರಡು ಬೋರ್ ಅಲ್ಲಿ ಒಂದು ವಿಫಲ ಆಗುತ್ತೆ. ಒಂದು ವಿಫಲ ಆಗಿದೆ ಅನ್ಬಿಟ್ಟಿದ್ದೇನೆ ಇವನಿತನ್ ನಮ್ಮ ಅಸ್ಟೆಂಟ್ ಇಂಜಿನಿಯರ್, ಅದು ಸಫಲವಾಗಿದೆ ಅಂತೇಳಿ ರಿಪೋರ್ಟ್ ಕೊಡ್ತಾನೆ ಎರಡು ಬೋರ್ಗೂ. ಅದಕ್ಕೆ 10 ಲಕ್ಷದ ಕಾಮಗಾರಿಗೆ ಮೋಟರ್ ಪಂಪ್ ಎಲ್ಲ ಅಳವಡಿಸ್ಲಿಕ್ಕೆ ಇದ್ ಮಾಡ್ತಾರೆ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಲ್ಲಿ ಅದು ವಿಫಲವಾಗಿದೆ ಅಂತ ಆಗಿರ್ತದೆ. ಅದು ಇಷ್ಟು ಅಲ್ಲದೆ ಅದು 95,000 ಎಕ್ಸ್ಟ್ರಾ ಪೇಮೆಂಟ್ ಮಾಡಿದಾರಲ್ಲಿ. ಒಂದು ವಿಫಲವಾಗಿದ ಬೋರ್ಗೂ ನಾವು ಮೋಟರ್ ಕುಣಿಸಿದೀವಿ, ಮತ್ತೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿನ ಪಬ್ಲಿಕ್ ಅವ್ರು ಹೇಳಿದ್ರಂತೆ ಮಳೆಗಾಲದಲ್ಲಿ ಅಲ್ಲಿ ನೀರ್ ಬರ್ತದೆ, ನೀವು ಕುಣಿಸಿ ಅಂತ ಇವ್ರು ರಿಪೋರ್ಟ್ ಹಾಕಿರೋದು. ಓಕೆ, ಇಂಥದ್ದು ಎಷ್ಟು ಬೇಕಲ್ಲಿ ಅವ್ರದ್ದು. ಓಕೆ ಫೈನ್, ಬಟ್ ಬಹಳ ಖುಷಿಯಾಗಿ ಖುಷಿ ವಿಚಾರ ಏನಂತಂದ್ರೆ ನೀವು ಈ ವಿಚಾರವನ್ನ ಬೆಳಗಿತ್ತಿದ್ರಲ್ಲ ಅದು ಬಹಳ ಖುಷಿ ವಿಚಾರ. ನಾವು ಕೂಡ ಏನು ಯೋಗೀಶ್ ಅನ್ನೋದು ಆಯ್ತಿದ್ರಲ್ಲ ಮಹಾನಗರ ಪಾಲಿಕೆ ಆಯುಕ್ತರು ಯೋಗೀಶ್ ಅವ್ರಿಗೂ ಕೂಡ ದೂರವಾಣಿ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು. ಜೊತೆಗೆ ಇದೇ ರೀತಿಯಾದಂತ ಕೆಲಸಗಳನ್ನ, ಇದೇ ರೀತಿಯಂತಹ ಈ ಕಳ್ಳಾಟಗಳನ್ನ ಬಯಲುಗಳಿರುವಂತ ಕೆಲಸಗಳನ್ನ ಮಾಡ್ತಾ ಇರಿ. ಥ್ಯಾಂಕ್ ಯು. ನಾವು ಈ 4 ವರ್ಷದಿಂದ ಸುಮ್ಮನಿದ್ದೋ ನಾವು. ಥ್ಯಾಂಕ್ ಯು. ಎಷ್ಟು ನೋಡಿ, ಒಂದಲ್ಲ ಎರಡಲ್ಲ ಇದ್ದೇ ಇರುತ್ತೆ ರೀ, ಒಂದಲ್ಲ ಎರಡಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಬೆಳಕಿಗೆ ತರೋವರೆಗೂ ಕೂಡ ಯಾರಿಗೂ ಅದು ಗೊತ್ತಾಗಲ್ಲ. ಈಗ ನೋಡಿ, ಯಾವುದೇ ವಿಚಾರಗಳಾದರೂ ಕೂಡ, ಯಾವುದೇ ಫಂಡಿಂಗ್ ಹೋಗ್ಬೇಕಂದ್ರೂ ಕೂಡ ಅಲ್ಲೊಬ್ಬರು ಸಹಿ ಬೇಕಾಗುತ್ತೆ, ಅವರೊಬ್ಬರು ಗಮನಕ್ಕೆ ಬರಬೇಕಾಗುತ್ತೆ. ಅವರು ಆಯುಕ್ತರಾಗಿರ್ಬೋದು, ಅವರು ಮೇಯರ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅಲ್ಲ ಮೇಲಧಿಕಾರಿಗಳಂತ ಯಾರಿರ್ತಾರೆ, ಪ್ರತಿಯೊಬ್ಬರಿಗೂ ಮಾಹಿತಿ ಇರುತ್ತೆ ಯಾವ ವಾರ್ಡ್ನಲ್ಲಿ ಎಷ್ಟು ಕೆಲಸ ಆಗುತ್ತೆ, ಎಷ್ಟು ಹಣ ಬಿಡುಗಡೆ ಆಗುತ್ತೆ, ಯಾವ್ಯಾವ ಕೆಲಸಗಳು ಇವಾಗ ಅವರಿಗೆ ಅಲ್ಲಿ ಸ್ಯಾಂಕ್ಷನ್ ಆಗಿದೆ, ಇವೆಲ್ಲ ಮಾಹಿತಿ ಇರುತ್ತೆ. ಯಾವ ಮಾಹಿತಿ ಇಲ್ಲದೇನು ಆಗೋದಿಲ್ಲ. ಜೊತೆಗೆ ಯಾವ ಒಬ್ಬ ಕಾಂಟ್ರಾಕ್ಟರ್ ಬಂದಿಲ್ಲಿ ಅದನ್ನು ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡಿಸಿದ್ರು ಕೂಡ ಇಂಥದ್ದೇ ಕಾಂಟ್ರಾಕ್ಟರ್, ಇಂಥವರೇ ಅವರು ಇಲ್ಲಿಂದಾನೇ ಬಂದಿದ್ದಾನೆ, ಎಲ್ಲ ಮಾಹಿತಿ ಇರುತ್ತೆ. ಅಷ್ಟು ಮಾಹಿತಿ ಇದ್ದರೂ ಕೂಡ ಇವರು ಈ ರೀತಿಯಾಗಿ ಮಾಡ್ತಾರೆ ಅಂತಂದಾಗ ನಿಜಕ್ಕೂ ಅದೊಂಥರ ಏನು ಮಾಡ್ತಿದ್ದಾರೆ? ಹಾಗಾದರೆ ನಾವು ಕಟ್ತಿರುವಂತಹ ತೆರಿಗೆ ಹಣ ಇವರ ಈ ಮೌನಕ್ಕೇನಾದರೂ ಹೋಗ್ತಾ ಇದೆ? ಮೌನ ಇನ್ ದ ಸೆನ್ಸ್ ತಗೊಳ್ತಾರೆ, ಯಾವುದೋ ಹೆಸರಿನಲ್ಲಿ ಫಂಡಿಂಗ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ, ಅದನ್ನು ಮಾಡ್ಕೊಳ್ತಾರೆ, ಮುಗೀತು ಕೆಲಸ ಅಷ್ಟೇ. ಆದರೆ ಅವರೇ ಉತ್ತರ ಕೊಡಬೇಕಾಗುತ್ತೆ ಇದಕ್ಕೆ, ಎಲ್ಲೋಯ್ತು ಆ ಹಣ, ಎಲ್ಲೋಯ್ತು ಇವೆಲ್ಲವನ್ನು ಕೂಡ ಅವರೇ ಉತ್ತರ ಕೊಡಬೇಕಾಗುತ್ತೆ. ಇದೇ ರೀತಿಯಾಗಿ ಎಷ್ಟು ಹಣ ಬೇರೆ ಬೇರೆ ವಿಚಾರವಾಗಿ ಮಾಡುವಂತಹ ಕಾಮಗಾರಿಗಳಿಗೆ ಬರುವಂತಹ ಹಣ ಹೋಗಿದೆಯೋ ಗೊತ್ತಿಲ್ಲ. ಯಾರೋ ಒಬ್ಬರು ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಈ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ಪ್ರಶ್ನೆ ಮಾಡದೇ ಇದ್ರೆ 5 ಕೋಟಿ ವಿಚಾರ ಗೊತ್ತಾಗ್ತಿರ್ಲಿಲ್ಲ. ನೋಡೋಣ. ನೋಡಿ, ಅಲ್ಲಿನ ಈ ತುಮಕೂರಿನ ಮಹಾನಗರ ಪಾಲಿಕೆಯ ಮಹಾ ಅಧಿಕಾರಿಗಳು ಅಂತ ಏನು ಕರೆಸ್ಕೊಂತಾರಲ್ಲ ಇವರೆಲ್ಲ ಹೆಂಗೆ ಅಂತಂದರೆ, ಈ ವಿಚಾರಗಳು ಗೊತ್ತಾಗ್ತಿದ್ದಂಗೆ ಫೋನೇ ಎತ್ತಲ್ಲ ಅವರು. ದೂರವಾಣಿ ಕರೆ ಮಾಡಿದ್ರು ಕೂಡ ಕಾಲ್ ಪಿಕ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗಲ್ಲ ಅವ್ರಿಗೆ. ಏ ಬ್ಯುಸಿ ರೀ ಅವರೆಲ್ಲ, ಇಂಥ ಕೆಲಸಗಳನ್ನ ಮಾಡ್ತಿರ್ಬೇಕಲ್ಲ. ನಾವು ಪ್ರಯತ್ನ ಮಾಡಿದ್ವಿ, ಅವ್ರು ಕಾಲ್ ಪಿಕ್ ಮಾಡ್ತಲ್ಲ. ನೋಡೋಣ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ.